श्री गुरुभ्यो नमः। हरि ओम। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। कृष्णन मंगल कथेगळन्नु केळ्ता इद्देवे। ओम्मे गोकुलदल्ली ओंदु दोड्ड महोत्सवद सडगर काणता इदे। ನಂದಗೋಪ ಮುಂತಾದ ಹಿರಿಯರಲ್ಲಿ ಕೃಷ್ಣ ವಿಚಾರಣೆ ಮಾಡ್ತಾ ಇದ್ದಾನೆ, ಏನು ಸಂಭ್ರಮ, ಏನೋ ಒಂದು ಮಹೋತ್ಸವ ನಡೆಯುವಂತಹ ವಾತಾವರಣ ನಿರ್ಮಾಣವಾಗಿದೆ, ಅದರ ಪ್ರಯೋಜನ ಏನು, ಯಾವ ದೇವತೆಯ ಯಜ್ಞ ಮಹೋತ್ಸವ ಇದು, ನೀವೇನು ಮಾಡ್ತಾ ಇದ್ದೀರಿ, ಅದನ್ನು ತಿಳಿಯದೆ ಮಾಡಬಾರ್ದು, ತಿಳಿದು ಮಾಡಬೇಕು, ಆದ್ದರಿಂದ ಇದು ಯಾರ ಯಜ್ಞ ಮಹೋತ್ಸವ, ಯಾತಕ್ಕಾಗಿ ಮಾಡ್ತಾ ಇದ್ದೀರಿ, ಅದನ್ನು ತಿಳಿದಿದ್ದೀರಾ, ಏನು ಸಮಾಚಾರ ಅಂತ ಕೇಳ್ತಾ ಇದ್ದಾನೆ. ಆಗ ಅವರಂದರು, ಹೌದು ಕೃಷ್ಣ, ತಿಳಿದೇ ಮಾಡ್ತಾ ಇದ್ದೇವೆ, ನಾವು ಇಂದ್ರನ ಯಜ್ಞವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಇಂದ್ರ ನಮಗೆ ಮಳೆ ಸುರಿಸಿ ಬೆಳೆಗಳನ್ನು ಒದಗಿಸಿ ಅನುಗ್ರಹ ಮಾಡ್ತಾನೆ, ಆದ್ದರಿಂದ ಕೃತಜ್ಞತೆಯ ಕುರುಹಾಗಿ ಆ ಇಂದ್ರನ ಪೂಜೆಯನ್ನು ವರ್ಷಕ್ಕೊಮ್ಮೆ ಮಾಡತಕ್ಕಂಥದ್ದು ಪದ್ಧತಿ. ಪಾರಂಪರಿಕವಾಗಿ ಬರುವ ಈ ಕುಲಧರ್ಮ ಏನಿದೆ, ಇವತ್ತಿನ ಭಾಷೆಯೊಳಗೆ ವರ್ಷಕ್ಕೊಮ್ಮೆ ಮಾಡುವ ಜಾತ್ರೆ ಮೊದಲಾದಂತಹ ಆಚರಣೆಗಳಿದ್ದ ಹಾಗೆ ಈ ಕುಲಧರ್ಮ ಅಂತ ಏನಿದೆ, ಇದನ್ನು ಯಾವತ್ತೂ ಕೂಡ ಹಣದ ಲೋಭದಿಂದಲೋ ಮತ್ತು ಯಾವುದೋ ಬಯಕೆಯಿಂದಲೋ ಇದನ್ನು ಬಿಡಬಾರದು, ಅದನ್ನು ನಡೆಸಿಕೊಂಡು ಬರಬೇಕು, ಇದು ಶಾಸ್ತ್ರದ ನಿರ್ಣಯ. ಆದ್ದರಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಇಂದ್ರ ಯಜ್ಞ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ, ಅದಕ್ಕೆ ಇದೆಲ್ಲ ಏರ್ಪಾಡಾಗ್ತಾ ಇದೆ ಅಂತ ಹಿರಿಯರು ಕೃಷ್ಣನಿಗೆ ಹೇಳಿದರು. ಕೃಷ್ಣ ಹೇಳಿದ, ನನ್ನದೊಂದು ಅಭಿಪ್ರಾಯವನ್ನು ನಿಮಗೆ ನಿವೇದನೆ ಮಾಡ್ತೇನೆ. ಏನು ಅಂತಂದರೆ, ಇಂದ್ರ ಅವನು ಮಳೆ ಸುರಿಸ್ತಕ್ಕಂಥದ್ದು ಭಗವಂತನ ಅಧೀನನಾಗಿ, ಅವನೇನು ಸ್ವತಂತ್ರ ಅಲ್ಲ, ಆ ಭಗವಂತನ ಪ್ರೇರಣೆಗನುಗುಣವಾಗಿ ಅವನು ಮಳೆ ಸುರಿಸೋದು. ಆದ್ದರಿಂದ ನಮಗೆಲ್ಲರಿಗೂ ಮೂಲಾಧಾರ ಭಗವಂತ, ಅವನು ಬ್ರಾಹ್ಮಣನಲ್ಲಿ ಅಂತರ್ಯಾಮಿಯಾಗಿ ನಮ್ಮ ಸೇವೆ ಸ್ವೀಕಾರ ಮಾಡ್ತಾನೆ, ಅಗ್ನಿ ಅಂತರ್ಗತನಾಗಿ ನಮ್ಮ ಸೇವೆ ಸ್ವೀಕಾರ ಮಾಡ್ತಾನೆ, ನಾವೆಲ್ಲ ಕಾಡಾಡಿಗಳು, ಹಾಗಾಗಿ ಈ ಬೆಟ್ಟವನ್ನು ಅವಲಂಬಿಸಿಕೊಂಡು ಬದುಕೋರು, ಹಸುಗಳನ್ನು ಅವಲಂಬಿಸಿ ಬದುಕೋರು, ಅಗ್ನಿಯನ್ನು ಅವಲಂಬಿಸಿ ಬದುಕೋರು, ಬ್ರಾಹ್ಮಣರನ್ನು ಅವಲಂಬಿಸಿ ಬದುಕೋರು, ಆದ್ದರಿಂದ ನಾವು ಈ ಬೆಟ್ಟದಲ್ಲಿ, ಹಸುವಿನಲ್ಲಿ, ಅಗ್ನಿಯಲ್ಲಿ, ಬ್ರಾಹ್ಮಣರಲ್ಲಿ ಇರತಕ್ಕಂತಹ ಭಗವಂತನನ್ನು ಗುರುತಿಸಿ ಅವನಿಗೆ ಆರಾಧನೆಯನ್ನು ಅರ್ಚನೆಯನ್ನು ಮಾಡಬೇಕು, ಪೂಜೆ ಸಲ್ಲಿಸಬೇಕು. ಆದ್ದರಿಂದ ಭಗವಂತ ಏನು ಕೊಡ್ತಾನೆ, ಏನು ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಅದನ್ನು ತಡೆಯುವ ಶಕ್ತಿ ಇಂದ್ರಾದಿ ಯಾವ ದೇವತೆಗಳಿಗೂ ಇಲ್ಲ. ಹಾಗಾಗಿ ಭಗವಂತನ ಅಧೀನರಾಗಿ ಕೆಲಸ ಮಾಡುವ ಈ ಅವಾಂತರ ದೇವತೆಗಳ ಆರಾಧನೆಯ ಬದಲು ನಾವು ನಮ್ಮ ನಮ್ಮ ಸ್ವಭಾವಕ್ಕೆ ನಿಯಾಮಕನಾದ, ತ್ರಿಗುಣ ನಿಯಾಮಕನಾದ ಭಗವಂತ ರಜೋಗುಣವನ್ನು ಪ್ರೇರಣೆ ಮಾಡಿದಾಗ ಮಳೆ ಉಂಟಾಗಕ್ಕೆ ಇಂದ್ರ ನಿಮಿತ್ತನಾಗ್ತಾನಷ್ಟೇ. ಆದ್ದರಿಂದ ಸರ್ವಾಂತರ್ಯಾಮಿಯಾಗಿ ಸರ್ವ ನಿಯಾಮಕನಾದ ಆ ಹಿರಿಯ ದೈವ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ಈಗೇನು ನೀವೇನು ಎಲ್ಲ ಏರ್ಪಾಡು ಮಾಡಿಕೊಂಡಿದ್ದೀರಿ, ಎಲ್ಲ ಪೂಜಾ ಸಾಮಗ್ರಿಗಳಿಂದ ಗೋವರ್ಧನಗಿರಿ ಅಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡಿರಿ, ಬ್ರಾಹ್ಮಣರ ಅಂತರ್ಯಾಮಿಯಾದ ಭಗವಂತನನ್ನು ಸಂತೋಷಪಡಿಸಿರಿ, ಅಗ್ನಿ ಅಂತರ್ಗತನಾದ ಭಗವಂತನನ್ನು ಸಂತೋಷಪಡಿಸಿರಿ, ಗೋವುಗಳಲ್ಲಿ ಭಗವಂತನನ್ನು ಗುರುತಿಸಿ ಸಂತೋಷಪಡಿಸಿರಿ ಎಂಬುದಾಗಿ ಹೇಳಿ ಆ ಬ್ರಾಹ್ಮಣರಲ್ಲಿ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನು ಭಗವಂತನಿಗೆ ನಿವೇದನೆ ಮಾಡಿ, ಭಗವಂತನಿಗೆ ಅರ್ಪಿಸಿದ ಪದಾರ್ಥವನ್ನು ಬ್ರಾಹ್ಮಣರಿಗೆ ಅರ್ಪಣೆ ಮಾಡಿ ಅವರನ್ನು ತೃಪ್ತಿಪಡಿಸಿ ದಕ್ಷಿಣೆ ಭೋಜನಗಳಿಂದ ಅವರೊಳಗಿರೋ ದೇವರು ಸಂತೋಷಪಟ್ಟು ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ಳಿ. ಹಸುಗಳ ಒಳಗಿದೋ ಭಗವಂತನನ್ನು ಗುರುತಿಸಿ, ಹಸುಗಳಲ್ಲಿ ಭಗವಂತನನ್ನು ಕಂಡು ಅವನಿಗೆ ಅವ ಹಸುವಿನ ಸೇವೆಯನ್ನು ಗೋ ಅಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡಿರಿ. ಈ ಪರ್ವತವನ್ನು ಅವಲಂಬಿಸಿ ಬದುಕ್ತಾ ಇರತಕ್ಕಂಥ ನಾವು ಗೋವರ್ಧನ ಪರ್ವತದ ಒಳಗಿರುವ ಭಗವಂತನನ್ನು ನಾವು ಸ್ಮರಣೆ ಮಾಡಿ ಪೂಜೆ ಮಾಡೋಣ, ಅವನಿಗೆ ಅನ್ನದ ನೈವೇದ್ಯಗಳ ರಾಶಿ ಹಾಕಿ ಸಮರ್ಪಣೆ ಮಾಡೋಣ,
ಅಗ್ನಿಯಲ್ಲಿ ಹವಿಸ್ಸು ಹಾಕಿ ಅಗ್ನಿಯಂತರ್ಗತ ಭಗವಂತನನ್ನು ಸಂತೋಷಪಡಿಸೋಣ, ಇದು ನನ್ನ ಅಭಿಪ್ರಾಯ, ನಿಮಗೆ ಒಪ್ಪಿಗೆ ಆದರೆ ಇದನ್ನು ಅನುಷ್ಠಾನ ಮಾಡಿರಿ ಅಂತ ಕೃಷ್ಣ ಹೇಳಿದ. ಕೃಷ್ಣನ ಮಾತನ್ನೆಲ್ಲ ಕೇಳಿ ಹಾಗೇ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಆ ವರ್ಷ ಆ ಇಂದ್ರಯಜ್ಞವನ್ನು ನಿಲ್ಲಿಸಿದ್ದಾರೆ. ಇಂದ್ರನಿಗೂ ಪ್ರೇರಕನಾದಂತಹ ಗೋ ವಿಪ್ರ ಅನಿಲ ಗಿರಿಯಲ್ಲಿ ಅಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡುವ ಸಂಕಲ್ಪ ಮಾಡಿ ಅದಕ್ಕೆಲ್ಲರೂ ಸಿದ್ಧರಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಒಳ್ಳೊಳ್ಳೆಯ ವೇಷಭೂಷಣಗಳನ್ನು ತೊಟ್ಟರು, ಚೆನ್ನಾಗಿ ಸಿಂಗರಿಸಿಕೊಂಡು ಅವರು ಗೋವುಗಳಿಗೆ ಬೇಕಾದ ಗೋಗ್ರಾಸವನ್ನು ಹಾಕಿ ಗೋವುಗಳ ಒಳಗಿರುವ ಭಗವಂತನನ್ನು ಸಂತೋಷಪಡಿಸಿದರು. ಭಗವಂತನಿಗೆ ಆರಾಧನೆ ಮಾಡಿ ಅರ್ಪಿಸಿದ ನೈವೇದ್ಯಾದಿಗಳನ್ನು ಕೊಟ್ಟು ವಿಪ್ರರನ್ನು ಸಂತೋಷಪಡಿಸಿದರು. ಅಗ್ನಿಯಲ್ಲಿ ಆಹುತಿ ಹಾಕಿ ಅಗ್ನಿಯನ್ನು ಸಂತೋಷಪಡಿಸಿದರು. ಗೋವರ್ಧನ ಪರ್ವತದ ಮುಂದೆ ಅನ್ನದ ಭಕ್ಷ್ಯಭೋಜ್ಯಗಳ ರಾಶಿ ಇಟ್ಟು ಆ ಗೋವರ್ಧನಗಿರಿ ಅಂತರ್ಗತನಿಗೆ ಬಲಿ ಅರ್ಪಣೆ ಮಾಡಿದರು. ಭಗವಂತ ತಾನೇ ಒಂದು ಪರ್ವತದ ಆಕಾರದ ಬೃಹದ್ ರೂಪವನ್ನು ಸ್ವೀಕಾರ ಮಾಡಿ ಗೋವರ್ಧನಗಿರಿ ಅಂತರ್ಗತನಾದ ನನ್ನ ರೂಪ ಅಂತ ತೋರಿಸಿ ಅವರೆಲ್ಲರ ಪೂಜೆಯನ್ನು ಸ್ವೀಕಾರ ಮಾಡಿದ. ಅವರೆಲ್ಲರೂ ಕೂಡ ಎತ್ತಿನ ಗಾಡಿಗಳಲ್ಲಿ ಕುಳಿತು ಇಡೀ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಲಿಕ್ಕೆ ಕೃಷ್ಣ ಹೇಳಿದ್ದ. ಅವರೆಲ್ಲರೂ ಭಕ್ತಿ ಎಂದು ಪ್ರದಕ್ಷಿಣೆ ಹಾಕಿದರು. ಪೂಜೆ ಮಾಡುವವರ ಜೊತೆಯಲ್ಲಿ ನಿಂತುಕೊಂಡು ಕೃಷ್ಣನೂ ಕೂಡ ಪೂಜೆ ಮಾಡಿದ. ಗೋವರ್ಧನ ಗಿರಿ ಮತ್ತು ಬ್ರಾಹ್ಮಣ ಮತ್ತು ಹಸು ಅಗ್ನಿಯಲ್ಲಿ ತಾನೇ ಅಂತರ್ಗತನಾಗಿ ಅವರೆಲ್ಲರ ಪೂಜೆಯನ್ನು ಸ್ವೀಕಾರ ಮಾಡಿದ. ಹೀಗೆ ಪೂಜಕರಲ್ಲಿ ನಿಂತು ಅವರು ಪೂಜಕರಾಗುವಂತೆ ಪ್ರೇರಣೆ ಮಾಡುವ ಮಹಾಪೂಜಕ ಭಗವಂತ. ಆ ಪೂಜ್ಯ ವಸ್ತುಗಳೊಳಗೆ ತಾನೇ ನಿಂತು ಪೂಜ್ಯನಾಗ್ತಾನೆ. ಹೀಗೆ ಪೂಜ್ಯ ಪೂಜಕ ಭಾವ ತನ್ನಲ್ಲೇ ಇರುವುದು ಅನ್ನುವುದನ್ನು ತೋರಿದ್ದಾನೆ. ಹೀಗೆಲ್ಲ ಕೃಷ್ಣನ ಉಪದೇಶದಂತೆ ಇವರೆಲ್ಲರೂ ಕೂಡ ಆ ಗೋವರ್ಧನಗಿರಿ ಅಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡಿದರು. ಇಂದ್ರನ ಪೂಜೆಯನ್ನು ನಿಲ್ಲಿಸಿದರು. ಇದರಿಂದ ಇಂದ್ರನಿಗೆ ಬಹಳ ಸಿಟ್ಟು ಬಂತು. ಯಾರೋ ಪುಟ್ಟ ಪೋರನ ಮಾತು ಕೇಳಿಕೊಂಡು ಇವರು ನನ್ನ ಪಾರಂಪರಿಕ ಉತ್ಸವವನ್ನು ಆರಾಧನೆಯನ್ನು ನಿಲ್ಲಿಸಿದ್ದಾರೆ, ಇವರಿಗೆ ತಕ್ಕ ಬುದ್ಧಿ ಕಲಿಸಬೇಕು ಅಂಥೇಳಿ ಆ ಮೋಡದ ದೇವತೆಗಳಿಗೆ ಆಜ್ಞೆ ಮಾಡಿ ಅಖಂಡವಾಗಿ ಒಂದು ವಾರ ಕಾಲ ಹಗಲು ರಾತ್ರಿ ಅನ್ನದೇ ಆನೆಯ ಸೊಂಡಿಲಿನ ಗಾತ್ರದ ಜಲಧಾರೆ ಬೀಳುವಂತೆ ಮಳೆ ಸುರಿಸಿರಿ. ಯಾಕೆಂದರೆ ಸಕಲ ಗೋಕುಲ ನಾಶನಾಯ, ಇಡೀ ಗೋಕುಲವೇ ಹಾಳಾಗಿ ಹೋಗಬೇಕು, ಹಾಗೆ ಮಳೆ ಸುರಿಸಿರಿ ಅಂಥೇಳಿ ಇಂದ್ರ ಆಜ್ಞೆ ಮಾಡಿದ. ಅದೇ ಪ್ರಕಾರ ಭಾರೀ ಗುಡುಗಿನ ಮಿಂಚಿನ ಮಳೆ ಸುರಿಯಿತು. ದೊಡ್ಡ ದೊಡ್ಡ ಆಲಿಕಲ್ಲಿನ ಮಳೆ ಬಿತ್ತು. ಆ ಮಳೆಗೆ ಎಲ್ಲರೂ ಹೆದರಿ ತತ್ತರಿಸಿದ್ದಾರೆ. ಎಲ್ಲರೂ ಕೃಷ್ಣನಿಗೆ ಬಂದು ಶರಣಾದರು. ಆಗ ಕೃಷ್ಣ ಯೋಚನೆ ಮಾಡಬೇಡಿ, ಯಾವ ಅಧಿಷ್ಠಾನದಲ್ಲಿ ನೀವು ಭಗವಂತನನ್ನು ಆರಾಧನೆ ಮಾಡಿದ್ದೀರೋ ಆ ಪ್ರಕೃತಿಯೇ ನಿಮ್ಮನ್ನು ಕಾಪಾಡುತ್ತೆ ಅಂತ ತಿಳಿಸುವುದಕ್ಕೋಸ್ಕರ ಗೋವರ್ಧನ ಪರ್ವತವನ್ನೇ ತಾನು ಅನಾಯಾಸವಾಗಿ ಕಿತ್ತು ಎತ್ತಿ ಹಿಡಿದು ಎಲ್ಲರನ್ನು ಅದರ ಬುಡದಲ್ಲಿ ನಿಂತುಕೊಳ್ಳಿಕ್ಕೆ ಹೇಳ್ತಾ ಇದ್ದಾನೆ. ಹಸುಗಳು, ಗೋಪಾಲಕರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಆ ಪರ್ವತದ ಅಡಿಯಲ್ಲಿ ಬಂದು ನಿಂತರು. ಒಂದು ವಾರದ ಕಾಲ ಸತತವಾಗಿ ಹಗಲಿರುಳು ಇಂದ್ರ ಮಳೆ ಸುರಿಸಿದರು. ಯಾವ ಪ್ರಾಣಹಾನಿ ಆಗದಂತೆ ಭಗವಂತ ಗೋವರ್ಧನೋದ್ಧಾರಿಯಾಗಿ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದು ವಾರ ಕಳೆಯಿತು, ಗೋಕುಲ ನಾಶ ಆಗಲೇ ಇಲ್ಲ. ಆಗ ಇಂದ್ರನ ಗರ್ವ ಬಗೆಹರಿತು. ಆ ನಂತರ ಮಳೆ ನಿಲ್ಲಿಸಿದ. ಮಳೆ ನಿಂತ ಮೇಲೆ ಎಲ್ಲ ಜನರಿಗೆ, ಕೃಷ್ಣ ನೀವೆಲ್ಲ ನಿಮ್ಮ ಮನೆಗಳಿಗೆ ಹೊರಡ್ರಿ, ಮಳೆ ನಿಂತಿದೆ ಅಂಥೇಳಿ ಮೆಲ್ಲನೆ ಆ ಪರ್ವತವನ್ನು ಮೊದಲು ಎಲ್ಲಿತ್ತು ಅಲ್ಲೇ ಇಟ್ಟ. ಈ ಸಂದರ್ಭದಲ್ಲಿ ಶ್ರೀಮದ್ ವಾದರಾಜರು ಒಂದು ಚಮತ್ಕಾರವನ್ನು ಹೇಳ್ತಾರೆ. ಕೃಷ್ಣ ಮಳೆ ನಿಂತ ಬಳಿಕ ಆ ಮಳೆಯ ಸಮಯದಲ್ಲಿ ಪರ್ವತದ ಅಡಿಯಲ್ಲಿ ನಿಂತ ತನ್ನ ಸಹಚರರಲ್ಲಿ ಒಬ್ಬ ಬಾಲಕರನ್ನು ಕರೆದು ಹೇಳಿದನಂತೆ, ಮಳೆ ನಿಂತಿದೆಯಾ ನೋಡ್ಕೊಂಡು ಬಾ ಅಂತ ಕಳಿಸಿದನಂತೆ. ಅವನು ಹೊರಗಡೆ ಹೋಗಿ ಬಂದು ಕೃಷ್ಣನಿಗೆ ಸುದ್ದಿ ಮುಟ್ಟಿಸಿದ. ಕೃಷ್ಣ, ಮಳೆ ಏನೋ ನಿಂತಿದೆ, ಆದರೆ ಇನ್ನೊಂದು ಜಲಧಾರೆ ಜೋರಾಗಿ ಸುರಿತಾ ಇದೆ ಅಂತ ಅಂದನಂತೆ. ಏನದು ಅಂತ ಕೃಷ್ಣ ಕೇಳಿದ. ಆಕಾಶದಿಂದ ಬೀಳ್ತಾ ಇದ್ದ ಮಳೆ ನಿಂತಿದೆ, ಆದರೆ ನೀನು ಭಕ್ತರನ್ನು ಬೆಟ್ಟ ಎತ್ತಿ ಕಾಪಾಡಿದ ರೀತಿಯನ್ನು ನೋಡಿದ ಭಕ್ತರ ಕಣ್ಣುಗಳಲ್ಲಿ ಆನಂದಾಶ್ರುಧಾರೆ ಸುರಿತಾ ಇದೆ ಹಾಗೆ ಅಂತ ಇದ್ದಾರೆ. ಮೋಡಗಳು ಬಹಳ ಮೋಡಗಳಲ್ಲಿ ಮಧ್ಯ ಗುಡುಗಿನ ಸದ್ದು ಕೇಳಿಸ್ತಾ ಇತ್ತು. ಗುಡುಗು ನಿಂತಿದೆಯಾ ನೋಡ್ಕೊಂಡು ಬನ್ನಿ ಅಂತ ಮತ್ತೊಬ್ಬರನ್ನು ಕಳಿಸ್ತಾನೆ. ಅವರು ಬಂದು ಹೇಳಿದ, ಕೃಷ್ಣ ಗುಡುಗೇನೋ ನಿಂತಿದೆ, ಆದರೂ ಏನೋ ಸದ್ದು ಗದ್ದಲಗಳು ಆಕಾಶದಲ್ಲಿ ಕಾಣ್ತಾ ಇದೆ, ಕೇಳಿಸ್ತಾ ಇದೆ ಅಂತ ಅಂದನಂತೆ. ಏನದು ಅಂತ ಕೃಷ್ಣ ಕೇಳಿದರೆ, ನಿನ್ನ ಮಹಿಮೆಯನ್ನು ನೋಡಿ ದೇವ ದುಂದುಭಿಗಳು ಮುಳುಗುತ್ತಾ ಇವೆ, ಅದರ ಸದ್ದುಗಳು ಕೇಳಿಸ್ತಾ ಇದೆ, ಗುಡುಗಿನ ಸದ್ದು ಅಡಗಿದೆ ಹಾಗೆ ಅಂತಂದರು. ಅನಂತರ ಭಾರಿ ಭಾರಿ ಮಿಂಚುಗಳು, ಗೊಂಚಲುಗಳು ಕಾಣ್ತಾ ಇತ್ತು ಆಕಾಶದಲ್ಲಿ. ಆ ಮಿಂಚುಗಳು ನಿಂತಿದೆಯಾ ನೋಡ್ಕೊಂಡು ಬಾ ಅಂತ ಮತ್ತೊಬ್ಬನನ್ನು ಕಳಿಸಿದನಂತೆ. ಅವನು ಹೋಗಿ ಬಂದು ಹೇಳಿದ, ಕೃಷ್ಣ ಆಕಾಶದಲ್ಲಿ ಮಿಂಚುಗಳೇನೋ ನಿಂತಿದೆ, ಆದರೂ ಥಳಕು ಬೆಳಕಿನ ಆಟ ಹಾಗೆ ಮುಂದುವರೆದಿದೆ ಅಂತಂದ.
ಕೃಷ್ಣ ಏನು ಅಂತ ಕೇಳ್ದ. ಅದು ನಿನ್ನ ಮಹಿಮೆಯನ್ನು ನೋಡಿ ನರ್ತನ ಮಾಡ್ತಾ ಇರತಕ್ಕ ಅಪ್ಸರಿಯರು ತೊಟ್ಟ ಆಭರಣಗಳ ಕೋಲ್ಮಿಂಚುಗಳು ಹಾಗೆ ಅಂತ ಉತ್ತರ ಕೊಟ್ಟನಂತೆ. ಆನಂತರ ಎಲ್ಲರೂ ಗಡಗಡ ನಡುಗ್ತಾ ಇದ್ರು ಚಳಿಯಲ್ಲಿ. ಆ ನಡುಕ ನಿಂತಿದೆಯಾ ನೋಡು ಅಂತ ಇನ್ನೊಬ್ಬನಿಗೆ ಹೇಳಿದನಂತೆ. ಅವನು ಬಂದು ಹೇಳ್ದ, ಎಲ್ಲ ಕಡೆ ನಡುಕ ನಿಂತಿದೆ, ಅದರಲ್ಲಿ ಒಬ್ಬರಲ್ಲಿ ನಡುಕ ಹೆಚ್ಚಾಗಿದೆ ಅಂತ ಹೇಳ್ದ. ಯಾರಲ್ಲಿ ಅಂತ ಕೃಷ್ಣ ಕೇಳ್ದ. ನಿನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳಿಕ್ಕೆ ಮಳೆ ಸುರಿಸಿದನಲ್ಲ, ಆ ದೇವೇಂದ್ರನ ದೇಹದಲ್ಲಿ ನಡುಕ ಹೆಚ್ಚಾಗಿದೆ ಭಯದಿಂದ ಹಾಗೆ ಅಂತ ಅಂದನಂತೆ. ಆನಂತರ ಎಲ್ಲ ಕಡೆ ಕತ್ತಲೆ ಆವರಿಸಿತ್ತು, ಮೋಡ ಮುಚ್ಚಿ ಆ ಕತ್ತಲೆ ಹೋಗಿದೆಯಾ ಅಂತ ನೋಡ್ಕೊಂಡು ಬಾ ಅಂತ ಕಳಿಸಿದಂತೆ ಮತ್ತೊಬ್ಬನನ್ನು. ಅವನು ಬಂದು ಹೇಳ್ದ, ಎಲ್ಲ ಕಡೆ ಕತ್ತಲೆ ಹೋಗಿದೆ, ಆದರೂ ಕೆಲವು ಕಡೆ ಕತ್ತಲೆ ಹಾಗೆ ಉಳ್ಕೊಂಡಿದೆ ಅಂತ ಉತ್ತರ ಕೊಟ್ಟನಂತೆ. ಕೃಷ್ಣ ಕೇಳ್ದ, ಯಾಕೆ ಎಲ್ಲಿ ಉಳ್ಕೊಂಡಿದೆ ಕತ್ತಲೆ? ಬೆಟ್ಟ ಎತ್ತಿ ಎಲ್ಲರನ್ನೂ ಕಾಪಾಡಿದ ಮೇಲೂ ಕೂಡ ನಿನ್ನನ್ನು ಸಾಮಾನ್ಯ ಮನುಷ್ಯ ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ, ಅವರ ಹೃದಯದಲ್ಲಿ ಗಾಢವಾದ ಅಜ್ಞಾನದ ಕತ್ತಲೆ ತುಂಬಿದೆ ಹಾಗೆ ಅಂತ ಕೃಷ್ಣನಿಗೆ ಅವನು ಉತ್ತರ ಕೊಟ್ಟನಂತೆ. ಹೀಗೊಂದು ಸೊಗಸಾದ ಸಂದರ್ಭವನ್ನು ಶ್ರೀಮದ್ ವಾದಿರಾಜರು ಈ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆನಂತರ ಭಗವಂತ ಗೋವರ್ಧನ ಪರ್ವತವನ್ನು ಕೆಳಗಿಟ್ಟ, ಎಲ್ಲ ಗೋಪಾಲಕರನ್ನು ರಕ್ಷಣೆ ಮಾಡ್ದ. ಆ ಇಂದ್ರದೇವರಿಗೆ ಆ ಒಡೆತನದ ಮದ ಇಳಿತು. ಆ ಇಂದ್ರದೇವರು ಬಂದಿದ್ದಾರೆ. ಇಂದ್ರದೇವರು ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ. ಕೃಷ್ಣ, ನೀನು ನಮ್ಮ ತಂದೆ ತಾಯಿ ಬಂಧು ಬಳಗ, ನಮಗೆ ತತ್ವೋಪದೇಶಕನಾದ ಗುರು, ತಪ್ಪು ಮಾಡಿದರೆ ದಂಡನೆ ಕೊಡುವಂತಹ ಮಹಾಪುರುಷ, ಎಲ್ಲವೂ ನೀನೇ. ನೀನು ತಪ್ಪು ಮಾಡಿದಾಗ ದಂಡನೆ ಮಾಡಿ ನಮ್ಮನ್ನು ಸನ್ಮಾರ್ಗಕ್ಕೆ ತರ್ತಿ. ನಾವು ತಪ್ಪು ಮಾಡಿದವರನ್ನು ರಕ್ಷಣೆ ಮಾಡೋದಲ್ಲ, ನೀ ತಪ್ಪು ಮಾಡಿದವರ ತಪ್ಪನ್ನು ತಿದ್ದಿ ಅವರನ್ನು ರಕ್ಷಣೆ ಮಾಡ್ತಿ. ನಮ್ಮನ್ನು ತಿದ್ದುವುದಕ್ಕೋಸ್ಕರವೇ ದಂಡನೆ ಕೊಡಲಿಕ್ಕೆ ನಿನ್ನ ಅವತಾರ. ದುಷ್ಟರು ತಪ್ಪು ಮಾಡಿದಾಗ ಅವರಿಗೆ ದಂಡನೆ ಕೊಟ್ಟು ಅವರನ್ನು ನರಕಕ್ಕೆ ಹಾಕ್ತಿ. ಭಗವಂತ, ಧರ್ಮ ರಕ್ಷಣೆಯೇ ನಿನ್ನ ಗುರಿ. ಇಂತಹ ತಂದೆ ತಾಯಿ ಎಲ್ಲವೂ ಆಗಿರುವ ನಿನ್ನಲ್ಲಿ ನಾವು ಮಕ್ಕಳಂತೆ ಕೆಲವು ಮಕ್ಕಳಾಟಿಕೆ ತೋರಿಸ್ತೇವೆ. ನಮ್ಮ ಅಪರಾಧವನ್ನು ಕ್ಷಮಿಸು. ನಿನ್ನ ವಿರುದ್ಧವಾಗಿ ಮಳೆ ಸುರಿಸುವಂತಹ ಅಪರಾಧ ಮಾಡಿದ್ದೇನೆ, ಕ್ಷಮಿಸು ಹಾಗೆ ಅಂತ ಹೇಳ್ತಾ ಇದ್ದಾನೆ. ಆಗ ಕೃಷ್ಣ ಹೇಳ್ದ, ನೋಡಪ್ಪ, ನಾನು ನನ್ನ ಭಕ್ತರು ಅಹಂಕಾರಕ್ಕೆ ಒಳಗಾದರೆ ಅವರಿಗೆ ಮಾನಭಂಗ ಮಾಡಿ ಅವರನ್ನು ರಕ್ಷಣೆ ಮಾಡ್ತೇನೆ. ನಿನ್ನ ಪೂಜೆಯನ್ನು ನಾನು ಕಸಿದದ್ದು ಯಾಕೆ ಅಂದರೆ, ನಿರ್ಣಯದಲ್ಲಿ ಹೇಳ್ತಾರೆ ಕೃಷ್ಣ, ಭಗವಂತನ ಅವತಾರ ಅನ್ನೋ ಎಚ್ಚರ ಆ ವರ್ಷ ಇಂದ್ರನಿಗೆ ಇರಲಿಲ್ಲ. ಕೃಷ್ಣ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ, ಅವನ ಮಾತು ಕೇಳ್ಕೊಂಡು ಇವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೋಪಗೊಂಡಿದ್ದ. ಪೂಜಾಪಹಾರ ವಿಧಿ ತವ ಶಿಕ್ಷಣಾಯ, ನಿನಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಶಿಕ್ಷೆ ಕೊಟ್ಟನೇ ಹೊರತು, ನಾನು ನಿನ್ನ ಪೂಜೆಯನ್ನು ಕಸಿದುಕೊಂಡನೆ ಹೊರತು ಇನ್ಯಾವುದೋ ಉದ್ದೇಶದಿಂದ ಅಲ್ಲ. ನನ್ನ ಭಕ್ತರು ಐಶ್ವರ್ಯದ ಮದದಿಂದ, ಒಡೆತನದ ಮದದಿಂದ, ಸಂಪತ್ತಿನ ಮದದಿಂದ, ವಿದ್ಯೆಯ ಮದದಿಂದ ಅಹಂಕಾರಪಟ್ಟು ಅಪರಾಧ ಮಾಡಿದರೆ ಅವರ ಮಾನಭಂಗ ಮಾಡಿ ಅವರನ್ನು ಸರಿದಾರಿಗೆ ತಂದು ಅವರನ್ನು ರಕ್ಷಣೆ ಮಾಡ್ತೇನೆ. ಇದು ನನ್ನ ಸಂಕಲ್ಪ. ಆದ್ದರಿಂದಲೇ ನಾನು ನಿನ್ನ ಪೂಜೆಯನ್ನು ಕಸಿದುಕೊಂಡೆ ಹಾಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತರಗತಿಗಳಲ್ಲಿ ಯಾರಾದರೂ ಹುಡುಗರು ತುಂಬ ತರಳೆ ಮಾಡ್ತಾ ಇದ್ದರೆ, ಬಹಳ ಗದ್ದಲ ತರಳೆ ಮಾಡ್ತಾ ಇದ್ದರೆ ಅಧ್ಯಾಪಕರೇನು ಮಾಡ್ತಾರೆ? ಅವನನ್ನು ನಿಲ್ಲಿಸಿ ಅವನಿಗೆ ಉತ್ತರ ಹೇಳಲಿಕ್ಕೆ ಬಾರದೇ ಇರೋ ಒಂದು ಪ್ರಶ್ನೆಯನ್ನು ಕೇಳಿ ಅವನಿಗೇನೂ ಗೊತ್ತಿಲ್ಲ ಅಂತ ಅನಿಸಿ ಅವನನ್ನು ಸುಮ್ಮನೆ ಕೂಡಿಸ್ತಾರೆ. ಆಮೇಲೆ ಅವನು ಆ ಮರ್ಯಾದೆ ಹೋದ ಮೇಲೆ ಗಲಾಟೆ ಮಾಡದೆ ತಣ್ಣಕ್ಕೆ ಕೂಡ್ತಾನೆ. ಅಧ್ಯಾಪಕರಿಗೆ ಆ ಹುಡುಗನ ಮರ್ಯಾದೆ ತೆಗಿಬೇಕು ಅಂತ ಉದ್ದೇಶ ಅಲ್ಲ, ಆ ಹುಡುಗನ ಅಹಂಕಾರ ಅಳಿಯಬೇಕು ಅಂತ ಅಷ್ಟೇ ಉದ್ದೇಶ. ಈ ತಪ್ಪು ಮಾಡದ ಮಕ್ಕಳ ಅಹಂಕಾರವನ್ನು ಪರಿಹಾರ ಮಾಡಬೇಕು ಅನ್ನುವಂತಹ ಕಾರುಣ್ಯದಿಂದಲೇ, ವಾತ್ಸಲ್ಯದಿಂದಲೇ ಅಧ್ಯಾಪಕರು ಶಿಕ್ಷೆ ಕೊಟ್ಟು ಒಳ್ಳೆಯ ಹುಡುಗರನ್ನು ಸರಿದಾರಿಗೆ ಹೇಗೆ ತರ್ತಾರೆ, ಹಾಗೆ ಭಗವಂತನು ಕೂಡ ನಾವು ಮಾಡುವ ತಪ್ಪಿಗೆ ಶಿಕ್ಷೆ ಕೊಟ್ಟು ದಂಡನೆ ಮಾಡಿ ನಮ್ಮನ್ನು ಸರಿದಾರಿಗೆ ತರ್ತಾನೆ. ಆದರೆ ನಾವೇನಾದರೂ ತಪ್ಪು ಮಾಡಿದಾಗ ಅದಕ್ಕೆ ಯೋಗ್ಯವಾದ ದಂಡನೆ ದೇವರು ಕೊಟ್ಟರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಅವನ ಮನಸ್ಸಿನಲ್ಲಿ ಇದೆ ಅಂತ ಅರ್ಥ. ನಾವು ಏನು ತಪ್ಪು ಮಾಡಿದ್ರೂ ನಮ್ಮನ್ನು ಯಾರು ಹೇಳೋರು ಕೇಳೋರು ಯಾರೂ ವಿಚಾರಿಸಲೇ ಇಲ್ಲ ಅಂತಂದರೆ ಇವನು ತಪ್ಪು ಮಾಡ್ತಲೇ ಹಾಳಾಗಲಿ ಅಂತ ಸುಮ್ಮನೆ ಇದ್ದಾನೆ ಭಗವಂತ ಅಂತ ಅರ್ಥ ಆಗಿಬಿಡುತ್ತೆ. ಆದ್ದರಿಂದ ದೇವರು ಕೊಡುವ ಶಿಕ್ಷೆಯನ್ನು, ಅದರ ಹಿಂದೆ ಇರುವ ಅವನ ಕಾರುಣ್ಯವನ್ನು ನಾವು ತಿಳ್ಕೊಳ್ಬೇಕು. ಮಕ್ಕಳು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಹೇಳತಕ್ಕಂಥ ಅಧ್ಯಾಪಕರು ಇರಬಹುದು, ಮಕ್ಕಳು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಹೇಳುವಂತಹ ತಂದೆ ತಾಯಿಗಳಿರ್ಬೋದು, ಅವರೆಲ್ಲರ ದಂಡನೆಯ ಹಿಂದೆ ಇರತಕ್ಕಂಥದ್ದು ಆ ಮಕ್ಕಳು ಒಳ್ಳೆಯವರಾಗಬೇಕು, ಉದ್ಧಾರ ಆಗಬೇಕು ಅನ್ನುವಂಥ ಕಾರುಣ್ಯ ವಾತ್ಸಲ್ಯಗಳೇ ಹೊರತು ಅವರ ಮೇಲೆ ಯಾವುದೇ ಸೇಡು ತೀರಿಸಿಕೊಳ್ಳುವಂತಹ ಹವಣಿಕೆ ಅಲ್ಲ ಅನ್ನುವುದನ್ನು ಗಮನಿಸಬೇಕು. ಕೃಷ್ಣ ಇದನ್ನೇ ಇಂದ್ರನೇ ಹೇಳ್ತಾನೆ, ಸಂಪತ್ತಿನ ಮದದಿಂದ, ಅಧಿಕಾರದ ಮದದಿಂದ ನೀನು ಗೋಕುಲವೇ ನಾಶವಾಗಿ ಹೋಗಲಿ ಅಂತ ಮಳೆ ಸುರಿಸಿದಿ. ನಿನಗೆ ಶಿಕ್ಷೆ ಕೊಡುವುದಕ್ಕೋಸ್ಕರ, ಶಿಕ್ಷಣ ಕೊಡುವುದಕ್ಕೋಸ್ಕರವೇ ನಿನ್ನ ಪೂಜೆಯನ್ನು ನಾನು ತಪ್ಪಿಸಿದೆ, ಇನ್ಮೇಲೆ ಹಾಗೆ ಮಾಡಬೇಡ ಹಾಗೆ ಅಂತ ಆ ಇಂದ್ರನಿಗೆ ಕೃಷ್ಣ ತಿಳುವಳಿಕೆ ಹೇಳ್ದ. ಇಂದ್ರನೂ ಕೂಡ ತನ್ನ ತಪ್ಪನ್ನು ಅರಿತುಕೊಂಡು ಕೃಷ್ಣನಿಗೆ ಶರಣಾಗಿ ಕ್ಷಮೆ ಕೇಳ್ದ. ಗೋಲೋಕದಿಂದ ಸುರಭಿ ಬಂದಿದ್ದಾಳೆ,
ನನ್ನ ವಂಶದ ಎಲ್ಲ ಗೋವುಗಳನ್ನು ಇಂಥ ಆಪತ್ತಿನಿಂದ ರಕ್ಷಣೆ ಮಾಡಿದೆಯಲ್ಲ ಕೃಷ್ಣ, ಅದಕ್ಕಾಗಿ ಕೃತಜ್ಞತೆಗಾಗಿ ನಿನಗೆ ನಾನು ಕ್ಷೀರಾಭಿಷೇಕ ಮಾಡ್ತೇನೆ ಅಂಥೇಳಿ ಆ ಸುರಭಿ ಅಮೃತಾಭಿಷೇಕವನ್ನು ಕೃಷ್ಣನಿಗೆ ಮಾಡ್ತಾ ಇದ್ದಾರೆ. ಇಂಥ ಆಪತ್ತಿನಲ್ಲಿ ಎಲ್ಲ ಗೋವುಗಳನ್ನು ರಕ್ಷಣೆ ಮಾಡಿದಂತಹ ಮಹಾಮಹಿಮ ನೀನು ಅಂಥೇಳಿ ಆ ಕೃಷ್ಣನನ್ನು ದೇವೇಂದ್ರ ಗೋವಿಂದ ಅಂತ ಕರೆದು ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಂಡಿದ್ದಾನೆ. ಎಲ್ಲ ಗೋವುಗಳಿಂದ ಅಂದರೆ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ದೇವೇಂದ್ರ ವೇದ ಮಂತ್ರಗಳಿಂದ ಕೃಷ್ಣನನ್ನು ಸ್ತೋತ್ರ ಮಾಡಿ ಆ ಭಗವಂತನಿಗೆ ಐರಾವತದ ಸೊಂಡಿಲಿನಿಂದ ಎತ್ತಿ ತಂದ ಬಂಗಾರದ ಕುಂಭಗಳಿಂದ ತಂದ ನೀರಿನ ಅಭಿಷೇಕವನ್ನು ಕೃಷ್ಣನಿಗೆ ಮಾಡಿ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಪರಮಾತ್ಮ. ಆ ಇಂದ್ರನ ತಪ್ಪನ್ನು ಮನ್ನಿಸಿದ, ನನ್ನ ಅಂಶ ಸಂಭೂತನಾದ ಅರ್ಜುನನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಂಡ, ಅದಕ್ಕೂ ಭಗವಂತ ಅಭಯ ಕೊಟ್ಟ. ಹೀಗೆ ಆ ಸುರಭಿ ತಂದ ಹಾಲಿನಿಂದ ಅಭಿಷೇಕ ಮಾಡಿಸಿಕೊಂಡ, ಸುರಭಿಯನ್ನು ಅನುಗ್ರಹ ಮಾಡಿದ. ಇದಿಷ್ಟು ಗೋವರ್ಧನೋದ್ಧಾರಿಯಾದ ಭಗವಂತನ ಮಂಗಳ ಪುಣ್ಯಕಥೆ ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗೆ ನಾವು ಯಾರಿಂದ ಉಪಕೃತರಾಗಿದ್ದೇವೆ, ಯಾರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅನ್ನುವುದನ್ನು ಅರಿತುಕೊಂಡು ಆ ಸರ್ವೋತ್ತಮನಾದ ಭಗವಂತನ ಪೂಜೆಯನ್ನು ನಾವು ಮಾಡದೇನೆ ಯಾರ್ದ್ಯಾರ್ದೋ ಬೇರೆಯವರು ಪೂಜೆಯನ್ನು ಮಾಡಿದರೆ ಭಗವಂತ ನಮಗೆ ಎಚ್ಚರಿಕೆ ಕೊಡ್ತಾನೆ. ನಾವು ಯಾರನ್ನು ಉಪಜೀವಿಸಿಕೊಂಡು ಬದುಕಿದ್ದೇವೆ ಆಯಾ ಅಧಿಷ್ಠಾನದಲ್ಲಿ ಭಗವಂತನನ್ನು ಗುರುತಿಸಬೇಕು. ತಂದೆ ತಾಯಿಗಳನ್ನು ಅವಲಂಬಿಸಿಕೊಂಡು ಬದುಕ್ತಾ ಇರ್ತೇವೆ ಅಂದರೆ ತಂದೆ ತಾಯಿಗಳಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಎಂದು ತಿಳ್ಕೊಂಡು ತಂದೆ ತಾಯಿಗಳಲ್ಲಿ ಭಗವಂತನನ್ನು ಗುರುತಿಸಿ ಆರಾಧಿಸಬೇಕು. ಪುಟ್ಟ ಪುಟ್ಟ ಮಕ್ಕಳಲ್ಲೂ ಭಗವಂತನನ್ನು ಗುರುತಿಸುವುದನ್ನು ಕಲಿಯಬೇಕು. ಹೆಂಡತಿಯಲ್ಲೂ ಗುರು ಭಗವಂತನನ್ನು ಗುರುತಿಸುವುದನ್ನು ಕಲಿಯಬೇಕು. ಹೆಂಡತಿಗೆ ಅಂಥೇಳಿ ನಾವು ಆಭರಣಗಳು ಸೀರೆಯೋ ಏನಾದರೂ ಕೊಡುವಾಗ ನನ್ನ ಹೆಂಡತಿಗೆ ಅಂತ ಕೊಟ್ಟರೆ ಅದು ಸಂಸಾರ ಆಗುತ್ತೆ. ಹೆಂಡತಿ ಒಳಗಿರೋ ನನ್ನ ದೇವರ ಪ್ರೀತಿಯಾಗಲಿ ಅಂತ ಕೊಟ್ಟರೆ ಹೆಂಡತಿಗೆ ಕೊಟ್ಟ ಸೀರೆ ವಸ್ತ್ರ ಆಭರಣಗಳು ಕೂಡ ಭಗವಂತನ ಪೂಜೆಯಾಗತ್ತೆ. ಮಕ್ಕಳಿಗೆ ಅಂತ ನಾವು ತಿಂಡಿ ತಿನಿಸುಗಳನ್ನು ವಸ್ತ್ರಗಳನ್ನು ಆಭರಣಗಳನ್ನು ಕೊಡುವಾಗ ನನ್ನ ಮಗನಿಗೆ ಅಂತ ಕೊಡುವ ಬದಲು ಆ ಮಗನೊಳಗಿರುವ ಭಗವಂತನಿಗೆ ಅರ್ಪಿತವಾಗಲಿ ಅಂತ ಕೊಟ್ಟರೆ ನಮ್ಮ ಮಕ್ಕಳ ಸೇವೆಯೂ ಭಗವಂತನ ಸೇವೆಯಾಗತ್ತೆ. ಹೀಗೆ ಎಲ್ಲರಲ್ಲೂ ಭಗವಂತನನ್ನು ಗುರುತಿಸಿ ಭಗವಂತನನ್ನು ಆರಾಧನೆ ಮಾಡುವುದನ್ನು ನಾವು ಕಲ್ತುಕೊಳ್ಬೇಕು ಅನ್ನೋದನ್ನು ಬೆಟ್ಟಗಳಲ್ಲಿರಬಹುದು, ಅಗ್ನಿಯಲ್ಲಿರಬಹುದು, ಬ್ರಾಹ್ಮಣರಲ್ಲಿರಬಹುದು, ಹಸುಗಳಲ್ಲಿರಬಹುದು, ಎಲ್ಲ ಕಡೆ ಇರುವ ಭಗವಂತನನ್ನು ಗುರುತಿಸಿ ಗೌರವಿಸಿ ಆಧರಿಸಿದರೆ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಆ ಭಗವಂತ ಅವರೆಲ್ಲರಿಗೂ ತಿಳಿಸಿದ್ದಾನೆ. ಅವರಂದುಕೊಂಡ್ರೆ ಇಂಥ ಅದ್ಭುತನಾದ ಬಾಲಕ ಕೃಷ್ಣ ನಮ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂದುಕೊಂಡು ಕೃಷ್ಣನ ಮಹಾಮಹಿಮೇನ ಅವರೆಲ್ಲರೂ ಕೂಡ ಚಿಂತನೆ ಮಾಡಿದರು. ಆ ಬೆಟ್ಟವನ್ನೆತ್ತಿ ಎಲ್ಲರನ್ನು ಕಾಪಾಡಿದ ಪುಟ್ಟ ಪೋರ ಕೃಷ್ಣನ ಮಹಿಮೆ ಅದು ಅತ್ಯಂತ ಅಪಾರ ಅನ್ನುವುದನ್ನು ಆ ಎಲ್ಲರೂ ಕೂಡ ಮನಗಂಡು ಕೃಷ್ಣನ ನಂದಗೋಪನ ಮುಂದೆ ಬಂದು ಕೇಳ್ತಾರೆ, ವಸುದೇವನ ಮುಂದೆ ಬಂದು ಕೇಳ್ತಾರೆ, ಇಂತಹ ಕೃಷ್ಣ ಹೇಗೆ ತಾನೇ ಇವನಿಗೆ ಜನ್ಮದಾರಭ್ಯ ಇಂಥ ಮಹಿಮೆ ಇದೆಯಾ ಅಂತ. ಅದಕ್ಕೆ ನಂದಗೋಪ ಹೇಳ್ತಾನೆ, ಇಲ್ಲ ಅವತ್ತು ನಾಮಕರಣ ಮಾಡಿದಾಗ ಗರ್ಗಾಚಾರ ಒಂದು ಮಾತು ಹೇಳಿದ್ರು, ಇವರು ಇದು ಸಾಮಾನ್ಯ ಮಗು ಅಂತ ತಿಳ್ಕೊಳ್ಬೇಡಪ್ಪ, ಜಗತ್ತನ್ನೇ ಸಂರಕ್ಷಣೆ ಮಾಡುವುದಕ್ಕೆ ಬಂದಂತಹ ಕೃಷ್ಣ ಇವನು, ಕಲಿಯುಗದಲ್ಲಿ ಕೃಷ್ಣವರ್ಣನಾಗಿ ಬಂದು ಎಲ್ಲವನ್ನು ರಕ್ಷಣೆ ಮಾಡ್ತಾನೆ, ಅಂಥ ಮಹಾಮಹಿಮನೇ ನಿನ್ನ ಮಗನಾಗಿ ಅವತಾರ ಮಾಡಿದ್ದಾನೆ ಅಂತ ಗರ್ಗಾಚಾರ್ಯರು ನಾಮಕರಣ ಮಾಡಲಿಕ್ಕೆ ಬಂದಾಗ ಹೇಳಿದ್ರು, ಅದು ನಿಜ ಅಂತ ಹೆಜ್ಜೆ ಹೆಜ್ಜೆಗೆ ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಆ ಮಕ್ಕಳ ಮುಂದೆ ನಂದಗೋಪ ಹೇಳಿಕೊಂಡಂತೆ. ಹೀಗೆ ಇಡೀ ಗೋಕುಲದ ಜನರೆಲ್ಲ ಕೃಷ್ಣನ ಈ ಮಹಿಮೆಗೆ ಬೆಕ್ಕಸ ಬೆರಗಾಗಿ ಅವನಲ್ಲಿ ಶರಣಾಗಿ ಕೈ ಮುಗಿದಿದ್ದಾರೆ ಅಂತ ಹೇಳ್ತಾ ಈ ಪ್ರವಚನವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಈ ಭಾಗವತ ಕಥಾಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀಮತಿ ಕಾತ್ಯಾಯಿನಿ, ಶ್ರೀ ಶಿವಾನಂದ, ಶ್ರೀಮತಿ ಸ್ವರೂಪ, ಶ್ರೀ ಸಂಗಮೇಶ ಇವರು ಸೇವೆ ಸಲ್ಲಿಸಿದ್ದಾರೆ. ಗೋವರ್ಧನ ಉದ್ಧಾರಿ ಕೃಷ್ಣನ ಅನುಗ್ರಹದಿಂದ ಇವರೆಲ್ಲರ ಜೀವನದಲ್ಲಿ ಸುಖ ಸೌಭಾಗ್ಯಗಳನ್ನು ಪಡೆಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಥಾಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣೆ ಮಸ್ತು.